ಇನ್ನು ರಾಜಕೀಯ ಸಂಧ್ಯಾಕಾಲದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ಲೋಕಾಯುಕ್ತ ನೋಟಿಸ್ ವಿಚಾರ ತಮ್ಮ ತವರಿನಲ್ಲೇ ಮುಜುಗರದ ವಿಚಾರ ಸಿ ಎಂ ಸಿದ್ದರಾಮಯ್ಯವರ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ವೈಯಕ್ತಿಕ ವಿಚಾರದಲ್ಲಿ ತನಿಖೆಗೆ ಹಾಜರಾಗುವಂತಹ ಸಂದರ್ಭ ಬಂದಿದೆ ಇಷ್ಟು ವರ್ಷದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಯಾವ ತನಿಖಾಧಿಕಾರಿ ಮುಂದೆಯೂ ಕೂಡ ಹಾಜರಾಗುವ ಸಂದರ್ಭ ಬಂದಿರಲಿಲ್ಲ ಅಧಿಕಾರದಲ್ಲಿದ್ದಾಗಲೇ ತನಿಖೆಯನ್ನು ಎದುರಿಸುವ ಸ್ಥಿತಿ ಸಿದ್ದರಾಮಯ್ಯವರಿಗೆ ಬಂದಿದ್ದು ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದಾರೆ ಅಷ್ಟೇ ಅಲ್ಲದೆ ತವರೂರಿನಲ್ಲೇ ಸಿಎಂ ಆರೋಪಿ ಸ್ಥಾನದಲ್ಲಿ ನಿಂತು ತನಿಖೆಗೆ ಒಳಗಾಗ್ತಿರೋದು ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಒಂದು ರೀತಿ ಮುಜುಗರ ಯಾಕೆಂದರೆ ಅವರು ಮುಖ್ಯಮಂತ್ರಿಗಳು ಅದು ಮುಖ್ಯಮಂತ್ರಿ ಅಲ್ಲದಿದ್ದ ಸಂದರ್ಭದಲ್ಲಿ ಬೇರೆ ಈಗ ನೋಡಿ ತವರಿನಲ್ಲೇ ಸಿಎಂಗೆ ಮುಜುಗರದ ದಿನ ನಾಳೆ ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರ ಮುಂದೆ ಹೋಗಿ ಕೂತ್ಕೋಬೇಕು ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಒಂದೇ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವ ಸಿ ಎಂ ಹಾಗೂ ಸಿ ಎಂ ಪತ್ನಿ ಇಬ್ಬರು ಕೂಡ ಒಂದೇ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳೇ ಎ ಒನ್ ಮುಖ್ಯಮಂತ್ರಿಗಳ ಪತ್ನಿ ಎ ಟು ಇಬ್ಬರು ಆರೋಪಿ ಸ್ಥಾನದಲ್ಲಿ ಕುಳಿತು ತನಿಖೆಯನ್ನು ಎದುರಿಸುತ್ತಿರುವ ಮೊದಲ ಪ್ರಕರಣ ಇದು ಗಂಡ ಹೆಂಡತಿ ಇಬ್ಬರು ಕೂಡ ಮೊದಲ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಯಾವ ಸಿ ಎಂ ಕೂಡ ಪತ್ನಿಯ ಜೊತೆಗೆ ವಿಚಾರಣೆಗೆ ಹಾಜರಾಗಿರಲಿಲ್ಲ ತಮ್ಮ ಪತ್ನಿಯ ಜೊತೆಗೆ ಇದೇ ಮೊದಲು ಸಿ ಎಂ ಸ್ಥಾನದಲ್ಲಿ ಇದ್ದಾಗಲೇ ಲೋಕಾಯುಕ್ತ ತನಿಖೆಗೆ ಒಳಗಾಗ್ತಾ ಇರುವಂತಹ ಮೊದಲ ಸಿ ಎಂ ಸಿದ್ದರಾಮಯ್ಯನವರು ರಾಜಕೀಯ ಲೆಕ್ಕಾಚಾರಕ್ಕಿಂತ ವೈಯಕ್ತಿಕ ಬದುಕಿನಲ್ಲಿ ಈ ವಿಚಾರಣೆ ಬಹುದೊಡ್ಡ ಮುಜುಗರವನ್ನು ಸಿದ್ದರಾಮಯ್ಯನವರಿಗೆ ತಂದಿದೆ ಪತ್ನಿ ವಿಚಾರಣೆಗೆ ಹಾಜರಾದಾಗಲೇ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದರು ಸಿದ್ದರಾಮಯ್ಯನವರು ಈಗ ಖುದ್ದು ತಾವೇ ವಿಚಾರಣೆಗೆ ಹಾಜರಾಗುವಂತಹ ಸ್ಥಿತಿ ಬಂದೊದಗಿದೆ ಮೇಲ್ನೋಟಕ್ಕೇನೂ ಇಲ್ಲ ಅಯ್ಯೋ ಬಿಡಿ ವಿಚಾರಣೆ ಬಿಡಿ ಅಂತ ಅನ್ಬೋದು ಬಟ್ ಮಾನಸಿಕವಾಗಿ ಮತ್ತು ಅವರು ಕಾಪಾಡಿಕೊಂಡು ಬಂದಂತಹ ಒಂದು ರೆಪ್ಯುಟೇಷನ್ ಇದೆಯಲ್ಲ ಸಿದ್ದರಾಮಯ್ಯನವರು ಅಂತಂದರೆ ಯಾವುದೇ ರೀತಿಯಂತಹ ಭ್ರಷ್ಟಾಚಾರದಲ್ಲಿ ಒಳಗಾಗದೇ ಇರತಕ್ಕಂಥವರು ಸಮಾಜವಾದಿ ಹೀಗೆಲ್ಲ ಇತ್ತಲ್ಲ ಅವರ ರೆಪ್ಯುಟೇಷನ್ ಅದಕ್ಕೆ ಕುಂದುಂಟಾಗುವಂತಹ ಸಂದರ್ಭ ಈಗ ಬಂದಿದೆ ಇದು ಸಹಜವಾಗಿಯೇ ವಿಪಕ್ಷಗಳಿಗೆ ಅದರಲ್ಲೂ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನೊಂದು ಅಸ್ತ್ರ ಆಗುತ್ತೆ ಇನ್ನು ಸಿ ಎಂ ವಿಚಾರಣೆಗೆ ಕರೆದಿರ್ತಕ್ಕಂಥ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯನವರಿಗೆ ಹಲವು ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ಕೇಳೋದಕ್ಕೆ ಅಂತನ್ಬಿಟ್ಟು ಸೊ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರಿಗಾಗಿ ನಲವತ್ತೈದು ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದಾರೆ ಪ್ರಕರಣದಲ್ಲಿ ಅವರ ಪಾತ್ರ ಏನಿದೆ ಎಂಬುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದಾರೆ ಒಂದು ಒಂದು ರಫ್ ಆಗಿ ಒಂದಷ್ಟು ನಿಮಗೆ ಪ್ರಶ್ನೆಗಳನ್ನು ನಾವು ಹೇಳ್ತೀವಿ ಯಾವ ರೀತಿ ಇರುತ್ತೆ ಈ ಪ್ರಶ್ನೆಗಳು ಅಂತಕ್ಕಂಥದ್ದು ನಿಮ್ಮ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿಸಿದ್ದು ನಿಮಗೆ ಗೊತ್ತಾ ದೇವರಾಜ್ ಅನ್ನೋರಿಂದ ಮೂರು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನು ಖರೀದಿ ಮಾಡಿದ್ದು ನಿಮಗೆ ಗೊತ್ತಾ ಅಂತ ಒಂದು ಪ್ರಶ್ನೆ ಕೆಸರೆ ಭಾಗದಲ್ಲಿ ಮೂರುವರೆ ಎಕರೆ ಜಮೀನು ಖರೀದಿ ಮಾಡಿದ್ದು ನಿಮಗೆ ಗೊತ್ತಿತ್ತಾ ಅಂತ ಕೇಳ್ತಾರೆ ಸಹಜವಾಗಿ ಅಂದರೆ ಪ್ರಶ್ನೆಗಳೆಲ್ಲವೂ ಕೂಡ ಈ ರೀತಿಯೇ ಇರುತ್ತೆ ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ನೀಡಿದ ಪ್ರಕರಣದ ಎ ಫೋರ್ ದೇವರಾಜ್ ಅವರ ಪರಿಚಯ ನಿಮಗೆ ಇತ್ತ ಇದು ಯಾವುದು ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ ಅವರು ಸಹಜವಾಗಿ ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚೆ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಪತ್ರ ಪಡೆಯೋದಕ್ಕೆ ನಿಮ್ಮ ಬಳಿ ಬಂದಿದ್ರಾ ಅದೇನಾದರೂ ನಿಮಗೆ ನೆನಪಿದೆಯಾ ಅಂತ ಕೆಲವು ಪ್ರಶ್ನೆಗಳಿಗೆ ಅಯ್ಯೋ ಎರಡು ಸಾವಿರದಲ್ಲಿ ಆಗಿರೋದು ಎರಡು ಸಾವಿರದ ನಾಲ್ಕರಲ್ಲಿ ಆಗಿರೋದು ಹದಿನೈದು ನನಗೆ ಗೊತ್ತಿಲ್ಲ ಈ ಥರ ಉತ್ತರಗಳನ್ನ ಕೊಡ್ಬೋದು ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಮ ಪತ್ನಿಗೆ ಜಮೀನನ್ನು ಉಡುಗೊರೆಯಾಗಿ ನೀಡುವ ವಿಚಾರ ಮೊದಲೇ ನಿಮಗೆ ಗೊತ್ತಿತ್ತಾ ಅರ್ಶನಾ ಕುಂಕುಮಕ್ಕೆ ಅಂತ ಕೊಟ್ಟರು ಅಂತ ಹೇಳಿದ್ರಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ನಿಮ್ಮನ್ನು ಕೇಳಿಯೇ ಮಲ್ಲಿಕಾರ್ಜುನ್ ನಿಮ್ಮ ಪತ್ನಿಗೆ ಜಮೀನು ಬರೆದುಕೊಟ್ಟಿರ ಅಥವಾ ಇಲ್ವಾ ಅಂದರೆ ನಿಮ್ಮ ಪರ್ಮಿಷನ್ ತೊಗೊಂಡು ಕೊಟ್ರ ಹಾಗೆ ಅವರು ಸಾಮಾನ್ಯವಾಗಿ ತವ್ರ ಮನೆಯಿಂದ ಕೊಟ್ಟಿರ್ತಾರೆ ನಿಮ್ಮ ಪತ್ನಿಯವರು ತವರಿನಿಂದ ಪಡೆದ ಮಂಜು ಜಮೀನು ಮೂಡಾ ವಶಪಡಿಸ್ಕೊಂಡಿದೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯಿತು ಅಂದರೆ ಅದೇ ಮಲ್ಲಿಕಾರ್ಜುನ್ ಅವರು ಅರ್ಶಿನ ಕುಂಕುಮ ಕೊಡ್ತಾರಲ್ಲ ಆ ಜಮೀನನ್ನು ಮೂಡಾದವರು ವಶಪಡಿಸ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು ಅಂತ ಒಂದು ಪ್ರಶ್ನೆ ಆ ನಂತರ ನೀವು ಪ್ರಾಧಿಕಾರದ ಆಯುಕ್ತರು ಅಥವಾ ಅಧ್ಯಕ್ಷರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ರ ಅಂದರೆ ಇನ್ಫ್ಲುಯೆನ್ಸ್ ಮಾಡಿದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇರುತ್ತೆ ಔಪಚಾರಿಕವಾಗೋ ಅನೌಪಚಾರಿಕವಾಗೋ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ರ ಇದು ಪ್ರಶ್ನೆ ಅದಾದ ಮೇಲೆ ನಿಮ್ಮ ಬಳಿ ಪ್ರಾಧಿಕಾರದ ಅಧ್ಯಕ್ಷರೊಬ್ಬರು ಪರಿಹಾರದ ರೂಪದಲ್ಲಿ ನಿಮ್ಮ ಪತ್ನಿಗೆ ನಿವೇಶನ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯನ ಅದು ಯಾವಾಗ ಓಕೆ ಅವರು ವಶಪಡಿಸ್ಕೊಂಡ್ರು ಅಂತ ಇಟ್ಕೊಳ್ಳೋಣ ಪರಿಹಾರದ ರೂಪದಲ್ಲಿ ಸೈಟ್ ಕೊಡ್ತೀವಿ ಅಂತ ಯಾವಾಗ ಹೇಳಿದ್ರು ನಿಮ್ಮ ಪತ್ನಿ ಅವರ ಒಂದು ಮಹತ್ವದ ದಾಖಲೆಗೆ ವೈಟ್ನರನ್ನು ಹಾಕಲಾಗಿದೆ ಅದನ್ನು ಮುಖ್ಯಮಂತ್ರಿಗಳೇ ತೋರಿಸಿದ್ರಲ್ಲ ಅವತ್ತು ಆ ವೈಟ್ನರ್ ಹಾಕಿರೋದ್ರ ಬಗ್ಗೆ ನಿಮ್ಮ ಹತ್ರ ಯಾವ ಮಾಹಿತಿ ಇದೆ ನಿಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೂಡಾದ ಸದಸ್ಯರಾಗಿದ್ದರು ಅವರು ಶಾಸಕರಾಗಿದ್ದಾಗ ಅವರಿದ್ದ ಸಭೆಯಲ್ಲೇ ನಿಮ್ಮ ಪತ್ನಿ ನಿಮ್ಮ ಶ್ರೀಮತಿ ಅವರಿಗೆ ನಿವೇಶನ ಸಿಕ್ಕಿದೆ ಈ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಕೇಳ್ತಾರೆ ಅದಕ್ಕೆ ಅವರು ತೋಚಿದ ರೀತಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ ಆ ಉತ್ತರದ ನಂತರ ಮುಂದಿನ ಕ್ರಮ ಏನು ಅಂತಕ್ಕಂಥದ್ದು ಲೋಕಾಯುಕ್ತದವರು ಡಿಸೈಡ್ ಮಾಡ್ತಾರೆ ಸೊ ಇದಿಷ್ಟು ಪ್ರಕ್ರಿಯೆಗಳು ನಾಳೆ ನಡಿಬೇಕಾಗಿರ್ತಕ್ಕಂಥದ್ದು ನನ್ನ ಪ್ರಕಾರ ಒಂದೆರಡು ಗಂಟೆ ಅಂತೂ ವಿಚಾರಣೆ ಮಾಡೇ ಮಾಡ್ತಾರೆ ಸಹಜವಾಗಿ ವಿಚಾರಣೆಯನ್ನು ಮಾಡಿದ ನಂತರ ಸಿದ್ಧರಾಮಯ್ಯನವರನ್ನ ಕಳಿಸ್ಕೊಡ್ತಾರೆ ಆಮೇಲೆ ಮುಂದಿನ ಕ್ರಮಗಳು ಏನು ಸಿದ್ದರಾಮಯ್ಯನವ್ರು ಹೇಳಿರೋ ಉತ್ತರ ಅವರ ಪತ್ನಿ ಕೊಟ್ಟಿರೋ ಉತ್ತರ ಅವರ ಬಾಮೈದ ಕೊಟ್ಟಿರೋ ಉತ್ತರ ದೇವರಾಜು ಕೊಟ್ಟಿರೋ ಉತ್ತರ ಎಲ್ಲವನ್ನು ತಾಳೆ ಹಾಕ್ತಾರೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೀನಿ ನಾಳೆ ಹತ್ತು ಮೂವತ್ತಕ್ಕೆ ನಾನು ಹೋಗ್ತೀನಿ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ನವೆಂಬರ್ ನವೆಂಬರ್ ಆರನೇ ತಾರೀಕು ನಾಳೆ ಸೊ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮಾಡಿ ಸಿದ್ದರಾಮಯ್ಯನಿಗೆ ಕಪ್ಪು ಚುಕ್ಕಿಯನ್ನು ಇಡಬೇಕು ಅಂತೇಳಿ ಬಿಜೆಪಿಯವರು ಹುನ್ನಾರ ಮಾಡ್ತಾ ಇದ್ದಾರೆ ನನ್ನ ರಾಜಕೀಯ ಜೀವನ ಕೆಣದ ಪುಸ್ತಕ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಾನು ಏನು ತಪ್ಪು ಮಾಡಿಲ್ಲ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ನಾನು ಕಾನೂನು ರೀತಿಯ ಎದುರಿಸಲಿಕ್ಕೆ ತಯಾರಾಗಿದ್ದೇನೆ ಆದರೂ ಕೂಡ ಮಸಲತ್ತು ಮಾಡಲೇ ಇದ್ದಾರೆ